ಸಂತೋಷವಾಯಿತು ಲಕ್ಷ್ಮಣ. ಆದರೆ ಆದರೆ ಎನ್ನುವ ನಿಟ್ಟುಸಿರಿನ ಮಾತೇಕೆ ನಾ ಈ ವಿಷಯದಲ್ಲಿ ಸಹೋದರ, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ನಿನಗೆ ನೌಕರಿ ಸಿಕ್ಕಿತಪ್ಪ? ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಪಿ ಎಸ್ ಐ ಹುದ್ದೆನ? ಮುಚ್ಚು ಬಾಯಿ ಮೂರ್ಖ, ಇನ್ನೊಂದು ಸಾರಿ ಪೊಲೀಸ್ ಹುದ್ದೆಗೆ ಸೇರುತ್ತೇನೆಂದರೆ ನಿನ್ನ ಕತ್ತು ಕತ್ತರು ಸುರ ಸಹಿಸುವುದಿಲ್ಲ. ನೀ ನನ್ನ ಬಸವಂತ ಅಣ್ಣ, ಹುಟ್ಟಿ ಇಷ್ಟು ದೊಡ್ಡವನಾದರೂ ನೀ ನನ್ನ ತಮ್ಮನಿಗೆ ಒಂದೇ ಒಂದು ಮಾತು ಸಹ ಸಿಟ್ಟಿನಿಂದ ಆಡಿದವನಲ್ಲ. ಆದರೆ ಹಿಂದೇಕೋ ಈ ನಿನ್ನ ತಮ್ಮನ ಕೆಂಡೆಗೆ ಬಾರಿಸಿದೆ ನನ್ನ? ಯಾಕಣ್ಣ ಯಾಕೆ? ನಿನ್ನ ಮೇಲೆ ಕೈ ಮಾಡಿದಕ್ಕೆ ದಯವಿಟ್ಟು ಕ್ಷಮಿಸಿ ಸಹೋದರ, ಕ್ಷಮಿಸು. ಅದಕ್ಕೆ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ. ಆದರೆ ಪೊಲೀಸ್ ನೌಕರಿಗೆ ಡಿಪಾರ್ಟ್ಮೆಂಟ್ಗೆ ಸೇರುತ್ತೇನೆಂದರೆ ಅದಕ್ಕೆ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ ಪಾ, ಕ್ಷಮಿಸು ಸಹೋದರ, ಕ್ಷಮಿಸು. ನೀನು ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ. ಆದರೆ ಪೊಲೀಸ್ ನೌಕರ ಎಂದರೆ ನಿನಗೆ ಏಕೆ ಕೋಪ? ನನಗೆ ಏಕೆ ಕೋಪ ಬರುತ್ತದೆ ಸಹೋದರ? ನಾವು ಚಿಕ್ಕವರಿರುವಾಗ ದಯವಿಟ್ಟು ಆ ವಿಷಯ ಕೇಳಬೇಡ ಸಹೋದರ, ಕೇಳಬೇಡ. ಅದೆಲ್ಲ ಮುಂದೆ ಕಾಲ ಬಂದಾಗ ಹೇಳುತ್ತೇನೆ. ನಿನಗೆ ಬೇಡವಾದ ನೌಕರಿ ನನಗೂ ಬೇಡ. ನೌಕರಿಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ. ಆದರೆ ಪಿ ಎಸ್ ಐ ನೌಕರಿ ಸಿಗಬೇಕಾದರೆ ಈಗಿನ ಕಾಲದಲ್ಲಿ 2-3 ಲಕ್ಷ ಹಣವಾದರೂ ಬೇಕೇ ಬೇಕು. ಹಂತದರಲ್ಲಿ 10 ಪೈಸೆ ಹಣವಿಲ್ಲದೆ ಈ ನಿನ್ನ ತಮ್ಮನಿಗೆ ಪಿ ಎಸ್ ಐ ನೌಕರಿ ಸಿಕ್ಕಿದೆ ಎಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನೋಡು ಸಹೋದರ, ನಮ್ಮ ನಾವು ಮತ್ತೊಬ್ಬರ ಮನೆಯ ಜೀತದೊಳಗೆ ಎಂಡೆ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಂಡರೂ ಚಿಂತೆ ಇಲ್ಲ. ಆದರೆ ನಮಗೆ ಆ ಕಾಕೆ ಬಟ್ಟೆ ಸವಸ್ಸ ಬೇಡಪ್ಪ, ಬೇಡ. ಪೊಲೀಸ್ ಹುದ್ದೆ ಬೇಡವೆಂದು ಕಠೋರವಾಗಿ ನುಡಿಯಬೇಡ. ಕೈಗೆ ಬಂದ ತುತ್ತು ಬಾಯಿಗೆ ಬರುವಂತಾಗುತ್ತದೆ ಈ ನನ್ನ ಬಾಳು ಸಹೋದರ. ಪೊಲೀಸ್ ಹುದ್ದೆಗೆ ನೀನು ಸೇರುವುದ ಕೊನೆ ನಿರ್ಧಾರವಾದರೆ ನಿನ್ನ ನೋಡಬೇಕಾಗುತ್ತದೆ ಸಹೋದರ. ನಾವು ಚಿಕ್ಕವರಿರುವಾಗ ನಮ್ಮ ಮನೆತನದ ಮೇಲೆ ಕೆಟ್ಟ ದುರ್ಘಟನೆ ನೆನಪಿಸಿಕೊಂಡರೆ ಕಲ್ಲು ಬಂಡೆ ಎಂತರು ನನ್ನ ಎಲೆ ಒಡೆದು ಚೂರು ಚೂರು ಆಗುತ್ತದೆ, ಬಾ ಚೂರು ಚೂರು ಆಗುತ್ತದೆ. ಸರಿಯಲ್ಲ, ನಿನಗೆ ಬೇಡವಾದ ನೌಕರಿ ನನಗೂ ಬೇಡ. ನೌಕರಿಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ ಬಿಡು. ನೋಡು ಸಹೋದರ, 100 ಜನರಿಗೆ ಅನ್ನ ಹಾಕಿ ಜನರ ಪ್ರೀತಿ ಗಳಿಸಿ ಈ ಭೂಮಿ ತಾಯಿಯ ಚೊಚ್ಚಲ ಮಗ ನೀನು ಆಗಬೇಕು. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನು ಆಗಬೇಕು. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನು ಆಗಬೇಕು. ಆಯ್ತಣ್ಣ, ನೀ ಹೇಳಿದಂತೆ ಆಗಲಿ. ಧರ್ಮವಂತವರಿಗೆ ಕೊರೆಯಾಗಿ, ಕರ್ಮವಂತವರಿಗೆ ಕೋಳಿಂಗ ಸರ್ಪವಾಗಿ, ಕಟುಕ ಶ್ರೀಮಂತರಿಗೆ ಶಿವನವರಿಗನ್ನಾಗಿ, ಹಾ ಸಹೋದರ,
ನಿಮ್ಮ ಅತ್ತಿಗೆ ಬುದ್ಧಿಯ ತರುವ ಸಮಯವಾಯಿತು. ನೀನು ಹೋಗಿ ಬಂದ ಕೂಡ ನೀರು ತೆಗೆದುಕೊಂಡ ಬರಪ್ಪ, ನಾನು ಹೊಲಕ್ಕೆ ಹೋಗಿ ಬರ್ತೇನೆ. ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತಾನ? ಮಗು ಲಕ್ಷ್ಮಣ ಪೊಲೀಸ್ ನೌಕರಿಗೆ ಸೇರಿ ಸತ್ಯ ನ್ಯಾಯ ನೀತಿ ಧರ್ಮವೆಂದು ಹೋರಾಡುತ್ತ ನಿನ್ನ ತಂದೆಯಂತೆ ಪೊಲೀಸ್ ನೌಕರಿಯಲ್ಲಿ ಸಾಯುವುದು ಸರಿಯಲ್ಲವೆಂದು ಹೇಳಿ ನಿನ್ನನ್ನು PSI ನೌಕರಿಗೆ ಕಳಿಸಲಿಲ್ಲಪ್ಪ, ಕಳಿಸಲಿಲ್ಲ. ನೌಕರಿಗೆ ಪೊಲೀಸ್ ನೌಕರಿಗೆ ಬೇಡವೆಂದು ಹೇಳಿದ ನೀ ನಿನ್ನ ಅಣ್ಣನನ್ನು ಕ್ಷಮಿಸು ಸಹೋದರ, ಕ್ಷಮಿಸು.